ಗುರುಗಳೇನು ಧನುಸು ರಾಶಿಗೆ ಈ ವರ್ಷದ ಫಲ ಹಾಗೆ ಯಾವ ರೀತಿಯ ಅಶುಭಗಳಿದೆ ಅದನ್ನು ಪರಿಹಾರ ಮಾಡಿಕೊಳ್ಳೋದು ಹೇಗೆ ತಿಳಿಸ್ಕೊಡಿ ಧನು ರಾಶಿಯವರ ಫಲವನ್ನು ನೋಡೋಣ ಈಗಾಗಲೇ ಧನು ರಾಶಿಯವರಿಗೆ ಪಂಚಮದಲ್ಲಿ ಗುರು ಇದ್ದ ಗುರುವಿನ ಆನುಕೂಲ್ಯತೆ ಚೆನ್ನಾಗಿತ್ತು ಕೆಲವರು ಮಂಗಲ ಕಾರ್ಯವನ್ನು ಮಾಡಿಕೊಂಡ್ರಿ ಕೆಲವರು ಮಂಗಲ ಕಾರ್ಯದಲ್ಲಿ ಪಾಲ್ಗೊಂಡ್ರಿ ಕೆಲವರು ಮಂಗಲಮಯವಾದಂತಹ ಕೆಲಸ ಕಾರ್ಯದಲ್ಲಿ ಕೆಲಸ ಕಾರ್ಯಗಳನ್ನೆಲ್ಲ ಮಾಡಿಕೊಂಡಿದ್ದೀರಿ ಕೆಲವರು ಭೂಮಿ ಖರೀದಿ ಮಾಡಿದಿರಿ ಕೆಲವರು ಗೃಹ ಪ್ರವೇಶವನ್ನು ಮಾಡಿಕೊಂಡ್ರಿ ಕೆಲವರು ವಧು ಪ್ರವೇಶವನ್ನು ಮಾಡಿದಿರಿ ಕೆಲವರು ಉಪನಯನಾದಿ ಸಂಸ್ಕಾರಗಳನ್ನು ಈಗ ಮಾಡಿಕೊಂಡಿದ್ದೀರಿ ಒಟ್ಟಾರೆ ಈ ವರ್ಷದಲ್ಲಿ ಸಾಕಷ್ಟು ಅನುಕೂಲತೆಯನ್ನು ಪಡ್ಕೊಂಡ್ರಿ ಇನ್ನು ಒಂದು ತಿಂಗಳ ಕಾಲ ಮಾತ್ರ ನಿಮಗೆ ಸಾಕಷ್ಟು ಪ್ರಯೋಜನ ಇರತಕ್ಕಂಥದ್ದು ಕಾರಣ ಮೇ ಒಂದನೇ ತಾರೀಕಿಗೆ ಗುರು ಆರನೇ ಮನೆಯನ್ನು ಪ್ರವೇಶ ಇದ್ದಾನೆ ಶತ್ರುವಿನ ಮನೆಯನ್ನು ಅದರಿಂದ ಸ್ವಲ್ಪ ಜಾಗೃತಿಯಾಗಿರಬೇಕಾಗಿರ್ತಕ್ಕಂಥದ್ದು ಧನುರಾಶಿಯವರು ವರ್ಷ ಪೂರ್ತಿ ಮೇ ಒಂದನೇ ತಾರೀಕಿನ ನಂತರದಲ್ಲಿ ಸ್ವಲ್ಪ ಸ್ತ್ರೀ ಶತ್ರುಗಳು ಹುಟ್ಟುಕೊಳ್ತಾರೆ ನಿಮ್ಮ ಅಕ್ಕಪಕ್ಕದವರೇ ಶತ್ರುಗಳಾಗ್ಬೋದು ಅಥವಾ ನೀವು ಬಾಡಿಗೆ ಮನೆಯಲ್ಲಿದ್ದೀರಿ ಎಲ್ಲೋ ಮಧ್ಯದಲ್ಲಿದ್ದೀರಿ ಕೆಳಗೆ ಕೆಳಗಡೆ ಇದ್ದ ಮನೆಯವರು ಮೇಲ್ಗಡೆ ಇದ್ದ ಮನೆಯವರೆಲ್ಲ ನಿಮಗೆ ತೊಂದರೆ ಕೊಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಶುಕ್ರ ಅಸಾಧಾರಣವಾಗಿ ಸುಗಂಧ ದ್ರವ್ಯಕ್ಕೆ ಅಧಿಪತಿಯಾಗಿರ್ತಕ್ಕಂಥವನು ಅಥವಾ ಹೋಟೆಲು ಹಾಲು ಮೊಸರು ಬೆಣ್ಣೆ ತುಪ್ಪ ಇತ್ಯಾದಿಗಳಿಗೆ ಅದಕ್ಕೆಲ್ಲ ಅಧಿಪತಿಯಾಗಿರ್ತಕ್ಕಂಥವನು ಅದೇ ನಿಮಗೆ ಶತ್ರುವಾಗುವಂತಹ ಸಾಧ್ಯತೆ ಇರತಕ್ಕಂಥ ಅದನ್ನು ಉಪಯೋಗಿಸಿದರೆ ಶಾರೀರಿಕವಾಗಿ ಆರೋಗ್ಯ ಹಾನಿ ವೈದ್ಯರ ಹತ್ರ ಹೋದ ತಕ್ಷಣ ಹೇಳ್ತಾರೆ ತುಪ್ಪ ಜಾಸ್ತಿ ತಿನ್ನಬೇಡಿ ಮೊಸರು ಜಾಸ್ತಿ ತಿನ್ನಬೇಡಿ ಕಫ ಕಟ್ತದೆ ಉಸಿರಾಟಕ್ಕೆ ತೊಂದರೆ ಆಗ್ತದೆ ಆರೋಗ್ಯ ಕೆಡಿಸ್ಕೊಳ್ತೀರಿ ಹೌದು ಗುರು ಇಲ್ವಲ್ಲ ಗುರುವಿನ ಬಲ ಇಲ್ಲ ಅಂತ ಆದಾಗ ಅದೆಲ್ಲವೂ ಸಹಜವೇ ಆದರೆ ನಾವು ಪ್ರತಿ ತಿನ್ನುವಂತಹ ಒಂದೊಂದು ಕಣ ಕಣವೂ ಸಹಿತವಾಗಿ ನಮಗೆ ಶತ್ರುವಾಗಿ ಪರಿಣಮಿಸುವಂತಹ ಸಾಧ್ಯತೆ ಇರತಕ್ಕಂಥದ್ದು ಆಹಾರದ ವಿಷಯದಲ್ಲಿ ಕಾರಣ ಯಾಕೆ ಅಂತಂದರೆ ಈ ನಮ್ಮ ಅನ್ನನಾಳದ ಮೂಲಕವಾಗಿ ನಮ್ಮ ದೇಹವನ್ನು ಪ್ರವೇಶ ಮಾಡುವಂಥ ಎಲ್ಲ ಆಹಾರಗಳು ನಮಗೆ ಶತ್ರುವಾಗುವಂತಹ ಸಾಧ್ಯತೆ ಇರ್ತದೆ ಆದ್ದರಿಂದ ಹಿತಮಿತವಾಗಿ ತಿನ್ನುವುದನ್ನು ಅಭ್ಯಾಸ ಮಾಡಿಕೊಳ್ಬೇಕು ಅದರಲ್ಲೂ ಧನುರಾಶಿ ರಾಶಿ ಧನು ರಾಶಿಯವರಿಗೆ ಬೃಹತ್ತರೊಪ್ಪಿಂಗಲ ಅಂತ ಹೇಳಿದ್ದಾರೆ ದಪ್ಪ ಶರೀರ ಎತ್ತರ ಶರೀರ ಅದ ಕೂದಲನ್ನೆಲ್ಲ ಎತ್ತಿ ಬಾರಿಸೋ ಎತ್ತಿ ವಾಚುವವರು ಈ ರೀತಿಯಾದಂತಹ ವರ್ಣನೆ ಮಾಡಿದರೆ ಕಪಾತ್ಮಕಃ ಶರೀರ ಎಲ್ಲ ಕಪ ತುಂಬಿಕೊಂಡಿರ್ತದೆ ಅಂತ ಆದ್ದರಿಂದ ತುಂಬ ಜಾಗ್ರತೆ ಬೇಕು ಧನು ರಾಶಿಯವರಿಗೆ ಈ ವರ್ಷದಲ್ಲಿ ಮೇ ಒಂದನೇ ತಾರೀಕಿನ ನಂತರ ಈ ವರ್ಷದಲ್ಲಿ ಅಂದರೆ ಹಾಗಂತ ನಿಮ್ಮ ರಾಶಿಯಿಂದ ಮೂರನೇ ಮನೆಯಲ್ಲಿ ಶನಿ ಮಹಾತ್ಮ ಇದ್ದಾನೆ ಈಗಾಗಲೇ ನಿಮ್ಮ ಅಣ್ಣ ತಮ್ಮಂದರಿಗೆ ಅಕ್ಕ ತಂಗರಿಗೆಲ್ಲ ಕಷಾಯ ಕೊಟ್ಟಿದ್ದಾನೆ ಈಗಾಗಲೇ ಸಾಕಷ್ಟು ಸಹೋದರ ಸ್ಥಾನದಲ್ಲಿದ್ದದರಿಂದ ಆ ನಾಲ್ಕನೇ ಮನೆಗೆ ಬರ್ತಾ ಇದ್ದಾನೆ ಆರೋಗ್ಯ ಸ್ಥಾನಕ್ಕೆ ಕೊನೆಯ ಭಾಗದಲ್ಲಿ ಈ ವರ್ಷದ ಕೊನೆಯ ಭಾಗದಲ್ಲಿ ನಿಮಗೆ ವಿಶ್ವವಾಸೋ ಸಂವತ್ಸರ ಅಂದರೆ ಮುಂದಿನ ಸಂವತ್ಸರದಲ್ಲಿ ನಿಮಗೆ ಸಾಕಷ್ಟು ತೊಂದರೆ ಇರ್ತದೆ ಆರೋಗ್ಯದ ವಿಷಯದಲ್ಲಿ ಅರ್ಥಾತ್ ಈ ವರ್ಷದ ಕೊನೆಯ ಅಮಾವಾಸ್ಯೆಯನ್ನು ಅವನ ನಾಲ್ಕನೇ ಮನೆಗೆ ಬರ್ತಾ ಇದ್ದಾನೆ ಆರೋಗ್ಯ ಸ್ಥಾನಕ್ಕೆ ಆಗ ರೋಗ ವೃದ್ಧಿಯಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದೇ ಈಗ ಸದ್ಯದಲ್ಲಿ ರೋಗ ಕಡಿಮೆ ಇದೆ ಅಂತ ನಿಮ್ಮ ಭಾವನೆ ಇರಬಹುದು ಆದರೂ ಸಹಿತವಾಗಿ ಏನಾದರೂ ಸಣ್ಣ ಪುಟ್ಟ ರೋಗ ರುಜಿನಾದಿಗಳನ್ನು ಸಹಿತವಾಗಿ ಕೊಡ್ತಾನೆ ಅದು ಸಹೋದರ ಸ್ಥಾನದಲ್ಲಿ ನಿಂತ್ಕೊಂಡಿದ್ದಾನೆ ಅಂದರೇನು ಕುಜನ ಭಾಗದಲ್ಲಿದ್ದಾಗ ಆಯಿತು ಅದರ ನಿಮ್ಮ ತಲೆಯಲ್ಲಿ ರೋಗ ಅಥವಾ ನಿಮ್ಮ ಹೊಟ್ಟೆಯ ಭಾಗದಲ್ಲಿ ರೋಗ ಅಥವಾ ಕಾಲಿನ ಭಾಗದಲ್ಲಿ ರೋಗ ಇತ್ಯಾದಿಗಳನ್ನು ಕೊಡುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ ಒಟ್ಟಾರೆ ಈ ವರ್ಷ ನಿಮಗೆ ಅಷ್ಟು ಸುಖದಾಯಕವಾದಂತಹ ವರ್ಷವಾಗೋದಿಲ್ಲ ಎಲ್ಲ ನಷ್ಟವೇ ಕೂಡಿಟ್ಟ ಹಣವೂ ನಷ್ಟ ಆಗ್ತದೆ ಅಥವಾ ಸೈಟ ಮನೆ ಮಾಡಿಟ್ಕೊಂಡಿದ್ದೀರಿ ಅದನ್ನು ಮಾರಾಟ ಮಾಡುವಂತಹ ಪರಿಸ್ಥಿತಿಯೂ ಬಂದಿತ್ತು ಎಲ್ಲರೂ ಸಾಲ ಸಾಲ ಮಾಡಿ ಮನೆ ಕಟ್ಕೊಂಡು ಬಿಟ್ಟಿದ್ದೀರಿ ಸಾ ಬಡ್ಡಿ ಕಟ್ಟಲಿಕ್ಕಾಗದೆ ಸಾಕಷ್ಟು ಪ ಪರಿತಪಿಸುವಂತಹ ಸಾಧ್ಯತೆ ಇರತಕ್ಕಂಥದ್ದೇ ಕ್ಷತಸ್ಥಾನ ಆರನೇ ಮನೆ ಅಂದರೆ ಕ್ಷತ ಅಂದರೆ ಏನು ಕುಗ್ಗಿಸುವುದು ನಿಮಗೆ ಜಡತ್ವವನ್ನು ತರ್ತದೆ ಆಲಸ್ಯವನ್ನು ತರ್ತದೆ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಮನಸ್ಸು ಬರುವುದಿಲ್ಲ ಕುಗ್ಗಿ ಹೋಗ್ತೀರಿ ಬಿದ್ದು ಹೋಗ್ತೀರಿ ನಷ್ಟವಾಗಿ ಹೋಗ್ತದೆ ಕಷ್ಟವನ್ನು ಅನುಭವಿಸಬೇಕಾಗ್ತದೆ ಆದ್ದರಿಂದ ಇದೆಲ್ಲ ಪರಿಹಾರ ಮಾಡ್ಕೊಳ್ಬೇಕು ಅಂದರೆ ಏನು ಮಾಡಬೇಕಾಗಿದ್ದರೆ ವಿಶೇಷವಾಗಿ ಗುರುಮಂದಿರಕ್ಕೆ ಹೋಗ್ಬೇಕು ಸಾಧ್ಯವಾದರೆ ಮಂತ್ರಾಲಯ ಅಥವಾ ಶೃಂಗೇರಿ ಜಗದ್ಗುರುಗಳ ಸನ್ನಿಧಾನ ಅಥವಾ ಸಾಗರದ ಸಮೀಪದಲ್ಲಿರತಕ್ಕಂಥ ವರದಳ್ಳಿಯಲ್ಲಿ ಶ್ರೀಧರಾಶ್ರಮ ಅಲ್ಲಿ ಹೋಗಿ ತೀರ್ಥಸ್ನಾನವನ್ನು ಮಾಡೋದನ್ನು ನಿಮ್ಮ ತಲೆಯನ್ನು ತೀರ್ಥಕ್ಕೆ ಕೊಟ್ಟುಬಿಟ್ರೆ ಇಡೀ ಶರೀರಕ್ಕೆ ನಿಮ್ಮ ರೋಗವನ್ನೆಲ್ಲ ಹರಣ ಮಾಡ್ತದೆ ಆ ರೀತಿಯಲ್ಲಿ ಮಾಡುವುದರ ಮೂಲಕವಾಗಿ ಈ ವರ್ಷವನ್ನು ನೀವು ಕಳೆಯಬೇಕಾದಂತಹ ಸಂದರ್ಭ ಇದೆ ಹಾಗಂತ ವ್ಯಾಪಾರ ವ್ಯವಹಾರದಲ್ಲೂ ಸೋಲುಂಟಾಗುವಂತಹ ಸಾಧ್ಯತೆ ರಾಜಕೀಯ ವಲಯದಲ್ಲೂ ಸಹಿತವಾಗಿ ಸಾಕಷ್ಟು ತೊಂದರೆಯನ್ನು ಅನುಭವಿಸಬೇಕಾಗ್ತದೆ ಮೇಲಿನವರು ಗುದ್ದುತ್ತಾ ಇರ್ತಾರೆ ಮೇಲಿನವರಿಂದ ಏಟು ಸದಾ ಕಾಲದಲ್ಲೂ ಇರ್ತೀರಿ ಅಥವಾ ಮೇಲಿನಿಂದ ಜೋರಾಗಿ ಮಾತನಾಡ್ತಾ ಇರ್ತಾರೆ ಯಾಕೆಂದರೆ ನಿಮ್ಮ ರಾಶಿಯಾಧಿಪತಿ ಗುರು ಕಂಠೇಚ ವಾಚಸ್ಪತಿ ಕಂಠ ದೊಡ್ಡ ಕಂಠದಿಂದ ನಿಮಗೆ ಜೋರಾಗಿ ಅಲ್ಲಿಂದ ಹೇಳ್ತಾ ಇದ್ದಾರೆ ಅಂದರೆ ಏನು ಮಾಡ್ತೀರಿ ನೀವು ನೀವು ಸಾಕಷ್ಟು ಕುಗ್ಗಿ ಹೋಗ್ತೀರಿ ಇಲ್ಲಿ ದೀನರಾಗ್ತೀರಿ ಆದ್ದರಿಂದ ತುಂಬ ಜಾಗ್ರತೆ ಬೇಕಾಗಿರ್ತಕ್ಕಂಥದ್ದು ಗುರುವಿನ ಆರಾಧನೆಯನ್ನು ಮಾಡಿಕೊಳ್ಳಿ ಗುರು ಮಂತ್ರವನ್ನು ಜಪಿಸಿ ಕಡಲೆ ಕಾಳನ್ನು ಜಾಸ್ತಿಯಾಗಿ ದಾನ ಮಾಡಿ ಅಥವಾ ಆ ಕಡಲೆ ಕಾಳನ್ನು ಹಸುವಿಗೆ ಕೊಡಿ ಕಂದು ಬಣ್ಣದ ಹಸುವಿಗೆ ಕಡಲೆ ಕಾಳನ್ನು ನೀವು ಪ್ರತಿ ಗುರುವಾರ ಗುರುವಾರ ದಿವಸ ನೀವು ಜಾಸ್ತಿ ಕೊಡಬೇಕು ಅಂತಲ್ಲ ಒಂದು ಐದು ಸೆರೆ ಆಗೋಷ್ಟು ಐದು ಬೊಗಸೆ ಆಗೋಷ್ಟು ಅದು ಇಲ್ಲವ ಐದು ಕಡಲೆ ಕಾಳನ್ನು ನೀವು ನೆನೆ ಹಾಕಿ ಹಸುವಿಗೆ ಕೊಟ್ಟರು ಸಹಿತವಾಗಿ ಅದು ಚಕ್ರ ತುಂಡ ಹಸುಗಳ ಈ ಸುಣ್ಣ ಮುಸುಡಿ ಹೇಗಿರ್ತದೆ ಈ ಸುಣ್ಣ ಸುಂಡೆ ಅಂತ ಚಕ್ರವಾಗಿ ತಿರ್ತಾ ಇರ್ತದೆ ಅದು ಅದನ್ನು ಒಳಗಡೆ ಬಾಯಿಯಲ್ಲಿ ನಾಲಿಗೆಯಲ್ಲಿ ಒಳಗೆ ತೊಗೊಂಡು ಅದೊಂದು ಸರಿ ತಿರ್ಸಿಬಿಟ್ಟು ಹೋಳಾದರೆ ನಿಮ್ಮ ಕಷ್ಟ ಎಲ್ಲ ತಿರುಗಿ ಹೋಗ್ತದೆ ಆದ್ದರಿಂದ ಅದನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶ ಇರತಕ್ಕಂಥದ್ದು ಒಟ್ಟಾರೆ ಗುರುವಿನ ಅನುಗ್ರಹ ಬೇಕು ಗುರುವಿನ ಸನ್ನಿಧಾನಕ್ಕೆ ಹೋಗಿ ಅವರಿಗೆ ಆಸನಂ ವಸನಂ ಆಸನವನ್ನು ಕೊಡಿ ಅಥವಾ ವಸನವನ್ನು ಕೊಡಿ ಬಟ್ಟೆಯನ್ನು ಕೊಡಿ ಆಗ ಗುರುಗಳು ಸಂತೋಷವಾಗಿ ಒಂದು ಮಂತ್ರಾಕ್ಷತೆ ಕೊಟ್ಟರು ಅದನ್ನು ತಲೆಯಲ್ಲಿ ಮುಡಿದರೆ ನಿಮ್ಮ ಕಷ್ಟ ಎಲ್ಲ ಅರ್ಧ ಕಷ್ಟ ಇಳಿದು ಹೋಗ್ತದೆ ಅದನ್ನು ಈ ರೀತಿಯಲ್ಲಿ ಮಾಡಿಕೊಂಡು ನೀವು ಕಷ್ಟವನ್ನು ಪರಿಹಾರ ಮಾಡಿಕೊಳ್ಬೇಕು ನಾನು ಗುರುವಿನ ಸ್ಥಾನವನ್ನು ಮೂರು ಸ್ಥಾನವನ್ನು ಹೇಳಿದೆ ಯಾಕೆಂದರೆ ಗುರುವಿನ ಸಂಖ್ಯೆಯೇ ಮೂರು ಆದ್ದರಿಂದ ಮೂರು ಗುರುವಿನ ಸನ್ನಿಧಾನಕ್ಕೆ ಹೋಗಿ ಹೋಗಿ ಬರುವುದರಿಂದ ಈ ವರ್ಷ ಪೂರ್ತಿ ನೀವು ಅನುಕೂಲವನ್ನು ಕಾಣಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು ಉತ್ತರ ದಿಕ್ಕು ನಿಮಗೆ ಆಗಿ ಬರ್ತದೆ ಅನುಕೂಲವಾಗಿರತಕ್ಕಂಥದ್ದು ಉತ್ತರ ದಿಕ್ಕಿನಲ್ಲಿರತಕ್ಕಂತಹ ಗುರು ಸನ್ನಿಧಾನದಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡುವುದರಿಂದ ಗುರು ಮನಸ್ಸು ಮಾಡಿದರೆ ಎಲ್ಲವನ್ನೂ ಕೊಡ್ತಾನೆ ದ್ರವಿನಂದೇಹಿ ಚಿತ್ರ ಆ ಮಂತ್ರದಲ್ಲೇ ಬರ್ತದೆ ಸಂಪತ್ತನೆಲ್ಲ ಜ್ಞಾನ ಸಂಪತ್ತನ್ನು ಕೊಡ್ತಾನಂತೆ ಅವನು ನಮಗೆ ವಿದ್ಯಾಸಂಪತ್ತನ್ನು ನಾವು ಗಳಿಸಿದ್ರು ಜ್ಞಾನ ಸಂಪತ್ತನ್ನು ಕೊಡುವವರು ಗುರುವೇ ಆದ್ದರಿಂದ ನೀವು ಎಷ್ಟೇ ಓದಿ ಪುಸ್ತಕವನ್ನು ಎಷ್ಟು ಮಗಚಾಕಿದರೂ ಸಹಿತವಾಗಿ ಅದರಲ್ಲಿರ್ತಕ್ಕಂತಹ ಸಾರಾಂಶವನ್ನು ಗುರು ಅಸ್ತು ಹೇಳಿದ್ರೆ ಮಾತ್ರ ಸಿಗ್ತದೆ ವಿನಃ ಇಲ್ಲದವರು ಸಿಗೋದಿಲ್ಲ ಆ ಜ್ಞಾನ ಸಂಪತ್ತನ್ನು ಪಡೆಯಬೇಕು ಸಂಪತ್ತು ನಿಮ್ಮದಾಗಬೇಕು ಅಂತಾದರೆ ನೀವು ಗುರು ಆರಾಧನೆ ಮಾಡ್ಕೊಳ್ಬೇಕು ಶುಭವಾಗುತ್ತೆ ಈ ವರ್ಷದಲ್ಲಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್